ವಿಕ್ಕಿ, ಇನ್ನೂ ಮಲಗ್ಲಿಲ್ವ ನೀನು? ನಿದ್ದೆ ಬರ್ತಾ ಇಲ್ಲ ಅಕ್ಕ. ಯಾಕೋ, ಯಾವ್ದ್ರ ಬಗ್ಗೆ ಆದ್ರೂ ಯೋಚನೆ ಮಾಡ್ತಿದ್ಯಾ? ಪದ್ಮಾವತಿ ಬಗ್ಗೆ ಬಿಟ್ರೆ ನನಗ್ ಬೇರೆ ಯೋಚನೆಗಳೇ ಇಲ್ಲ ಅಕ್ಕ. ನಿನ್ನೆ ಕೇಳ್ತಿರೋದು, ಯಾವ್ದ್ರ ಬಗ್ಗೆ ಆದ್ರೂ ಯೋಚನೆ ಮಾಡ್ತಿದ್ಯಾ? ಪದ್ಮಾವತಿ ಬಗ್ಗೆ ವಿಕ್ಕಿ ಏನಾದ್ರೂ ಬಾಯಿ ಬಿಡ್ತಾನ ನೋಡ್ಬೇಕು. ಅದು ಸರಿ ಅಕ್ಕ, ನೀನ್ಯಾಕೆ ಇನ್ನೂ ಮಲಗಿಲ್ಲ? ಟೈಮಿಗೆ ಟ್ಯಾಬ್ಲೆಟ್ಸ್ ತಗೊಂಡು ರೆಸ್ಟ್ ತಗೋಬೇಕು ಅಂತ ಡಾಕ್ಟರ್ ಹೇಳಿದಾರೆ ತಾನೆ? ಅವ್ರು ಹಾಗೆ ಹೇಳ್ತಾರೆ ಕಣೋ, ಆದ್ರೆ ನಾನು ಚೆನ್ನಾಗೇ ಇದ್ದೀನಿ. ಇನ್ನೂ ಹೇಳ್ಬೇಕು ಅಂದ್ರೆ, ಆರ್ಯಾನು ಮದ್ವೆ ಆಗ್ತಿದ್ಯಲ್ಲ, ಇನ್ನೂ ಜಾಸ್ತಿ ಹ್ಯಾಪಿಯಾಗಿದ್ದೀನಿ. ಒಂಥರದಲ್ಲಿ ಈ ಹ್ಯಾಪಿನೆಸ್ ಇಂದಾನೆ ನಿದ್ರೆ ಬರ್ದೇ ಇಲ್ಲಿಗೆ ಬಂದು ಕೂತ್ಕೊಂಡೆ. ಆರ್ಯಾನು ಮದ್ವೆಗೆ ಇನ್ನೂ 4 ದಿನ ಅಷ್ಟೇ ಇರೋದು. ನೋಡ್ತಿದ್ದ ಹಾಗೆ ದಿನಗಳು ಹೇಗ್ ಕಳೆದೋಯ್ತು ಅಲ್ಲ? ಹೌದಕ್ಕ. ಇನ್ನೇನು, ಮೆಹಂದಿ, ಸಂಗೀತ್, ಅದಾದ್ಮೇಲೆ ಅವ್ರ ಮದ್ವೆನೆ. ನಿನ್ ಮುಖದಲ್ಲಿ ಹೀಗೆ ಸಂತೋಷ ನೋಡ್ತಾ ಇದ್ರೆ ನನಗ್ ಹೇಳಕ್ ಆಗ್ದಿರೋಷ್ಟು ಆನಂದ ಆಗ್ತಿದೆ ಅಕ್ಕ. ನೀನ್ ಯಾವಾಗ್ಲೂ ಹೀಗೆ ನಗ್ತಾ ಖುಷಿಯಾಗಿರ್ಬೇಕು. ಹಾಗಾದ್ರೆ ನೀನು ಕೂಡ ಆದಷ್ಟು ಬೇಗ ಒಂದ್ ಶುಭ ಬರ್ತೆ ಹೇಳು. ಅದೇ ಕಣೋ, ನಿನ್ ಮದ್ವೆ ಬಗ್ಗೆ ಹೇಳು, ನಾನು ಡಬಲ್ ಹ್ಯಾಪಿಯಾಗಿ ಫೀಲ್ ಆಗ್ತೀನಿ. ನಾನ್ ಹೇಳಕ್ ರೆಡಿಯಾಗೇ ಇದ್ದೀನಕ್ಕ, ಆದ್ರೆ ಪದ್ಮಾವತಿನೇ ಇನ್ನೂ ಈ ವಿಷಯದ ಬಗ್ಗೆ ಮಾತಾಡ್ತಾ ಇಲ್ಲ. ವಿಕ್ಕಿ, ನಾನೇ ನಿನ್ನ ಫೋರ್ಸ್ ಮಾಡ್ತಾ ಇಲ್ಲ, ಆದ್ರೆ ಅಮ್ಮ ಆಸೆ ಪಟ್ಟ ಹಾಗೆ ನಿನ್ ಮನ್ಸಿಗೆ ಹಿಡ್ಸಿದ ಹುಡ್ಗಿನ ಮದ್ವೆ ಮಾಡ್ಕೊಂಡ್ರೆ ನೋಡ್ಬೇಕು ಅಂತ ಆಸೆ ಪಡ್ತಿದ್ದೀನಿ ಅಷ್ಟೇ. ಅಂದ್ಹಾಗೆ ಬೆಳಗ್ಗೆ ಪದ್ಮಾವತಿ ಊರಲ್ಲಿ ಒಬ್ರು ದೊಡ್ಡ ಹೆಂಗ್ಸು ಸಡನ್ ಆಗಿ ಪದ್ಮಾವತಿನ ನಿಮ್ ಮನೆ ಸೊಸೆ ಮಾಡ್ಕೊಳ್ಳಿ ಅಂತಿದ್ದಾಗೆ ಒಂದ್ ಕ್ಷಣ ನನಗ್ ಶಾಕ್ ಆಯ್ತು. ಅಫ್ಕೋರ್ಸ್ ನೀನು ಕೂಡ ಶಾಕ್ ಆಗಿರ್ತೀಯ, ಅದಕ್ಕೆ ಏನು ಮಾತಾಡದೆ ಬಂದ್ಬಿಟ್ಟೆ ಅಲ್ಲ. ಪದ್ಮಾವತಿ ಉತ್ತರಕ್ಕೆ ಕಾಯ್ತಾ ಇದ್ದೀನಿ ಅಕ್ಕ. ಅವರು ಕ್ಯಾಶುಯಲ್ ಆಗಿ ಹೇಳಿದ್ರು ಕೂಡ ನನಗೆ ಯಾಕೋ ಅನ್ನಿಸ್ತಿದೆ ಅವ್ರು ಹೇಳಿದ್ರಲ್ಲಿ ನಿಜ ಇದೆ ಅಲ್ವಾ. ಪದ್ಮಾವತಿ ತುಂಬಾ ಒಳ್ಳೆ ಹುಡುಗಿ, ಅವಳಿಂದಾನೆ ಇವತ್ತು ನಾವೆಲ್ಲರೂ ಇಷ್ಟು ಹ್ಯಾಪಿಯಾಗಿರೋದು. ಅದೇ ಅವಳು ನಿನ್ ಹೆಂಡತಿಯಾಗಿ ಇಲ್ಲಿಗೆ ಬಂದ್ರೆ ನಮ್ ಫ್ಯಾಮಿಲಿ ಇನ್ನೂ ಹ್ಯಾಪಿಯಾಗಿರುತ್ತಲ್ವಾ? ಅಮ್ಮ ಆಸೆ ಪಟ್ಟ ಹಾಗೆ ನಿನ್ ಹೆಂಡತಿಯಾಗಿ ಬರೋ ಹುಡುಗಿಗೆ ಇರಬೇಕಾಗಿರೋ ಎಲ್ಲ ಲಕ್ಷಣಗಳು ಪದ್ಮಾವತಿಗಿದೆ. ನಿಜವಾಗ್ಲೂ ಅವಳು ನಿನಗ್ ಹೆಂಡತಿ ಆದ್ರೆ ನೀನು ಲೈಫ್ ಲಾಂಗ್ ಹ್ಯಾಪಿಯಾಗಿರ್ತೀಯ. ಏನಿದು ಸಡನ್ ಆಗಿ ಟ್ವಿಸ್ಟು? ಈಗಾದ್ರೂ ವಿಕ್ಕಿ ಪದ್ಮಾವತಿ ಬಗ್ಗೆ ಓಪನ್ ಆಗ್ತಾನ ನೋಡ್ಬೇಕು. ನನ್ನನ್ನ ನಿಂತರ ತಾಯಿ ತರ ನೋಡ್ಕೊಳ್ಳೋರು ನನ್ನ ಜೀವನದಲ್ಲಿ ಬರಬೇಕು ಅಂತ ನಾನು ಕೋರ್ಕೋತಾ ಇದ್ದೀನಿ ಅಕ್ಕ.